Good morning, children. Last class we have discussed about leaves and functions of leaves. So today we have discussed about flowers and fruits. Flowers. A flower is the most attractive and pregnant part of a plant. Most flowers grow into fruits. Fruits contain seeds. Since most plants grow from seeds, flowers are often called the seed boxes of plants. Functions of flowers. First one. Flowers have nectar in them which attracts bees and butterflies. Thus, flowers are the reproductive organs of plants. Notice first flowers. Flowers andre hoogalu. A flower is the most attractive and pregnant part of a plant. Andre parts of a plants are root, stem, leaves, flowers and fruits, in which flowers are most attractive and pregnant part of a plant. Andre ivaga navu parts of plant ave anta heltivi, roots, stem, leaves, flowers matte fruits anta heltivalla, adralli flowers na navu most attractive and pregnant anta karitivi. Yakandre ivaga navu flowers nodid takshana namge adu attract agutte and pregnant. Pregnant andre parimala. For example, naviga jasmine nodid takshana adanna tagon mudkobeku anta aase aguttalva. So ನಾವು ಫ್ಲವರ್ಸ್ ಅಂತ ಕರಿತೀವಿ, ಮೋಸ್ಟ್ ಅಟ್ರಾಕ್ಟಿವ್ ಅಂಡ್ ಪ್ರೆಗ್ನೆಂಟ್ ಪಾರ್ಟ್ ಆಫ್ ಎ ಪ್ಲಾಂಟ್ ಅಂತೇಳಿ ಕರಿತೀವಿ. ಮೋಸ್ಟ್ ಫ್ಲವರ್ಸ್ ಗ್ರೋ ಇನ್ ಟು ಫ್ರೂಟ್ಸ್. ನೋಡಿ ಫ್ಲವರ್ಸ್ ಏನಾಗಿ ಗ್ರೋ ಆಗುತ್ತೆ, ಫ್ರೂಟ್ಸ್ ಆಗಿ ಗ್ರೋ ಆಗುತ್ತೆ. ಫ್ರೂಟ್ಸ್ ಕಂಟೈನ್ ಸೀಡ್ಸ್. ಫ್ರೂಟ್ಸ್ ಅಲ್ಲಿ ಏನಿರುತ್ತೆ, ಸೀಡ್ಸ್. ಸೀಡ್ಸ್ ಅಂದರೆ ಬೀಜಗಳು. ಸಿನ್ಸ್ ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್, ಅಂದರೆ ಪ್ಲಾಂಟ್ಸು ಸೀಡ್ಸಿಂದ ಗ್ರೋ ಆಗುತ್ತೆ. ಫ್ಲವರ್ಸ್ ಆರ್ ಆಫ್ಟನ್ ಕಾಲ್ಡ್ ದಿ ಸೀಡ್ ಬಾಕ್ಸಸ್ ಆಫ್ ಪ್ಲಾಂಟ್ಸ್. ಸೊ ನಾವು ಫ್ಲವರ್ಸ್ನ ಎಂತ ಕರಿತೀವಿ, ಸೀಡ್ ಬಾಕ್ಸಸ್ ಆಫ್ ಪ್ಲಾಂಟ್ಸ್ ಅಂತ ಕರಿತೀವಿ. ಯಾಕೆ ಫ್ಲವರ್ಸು ಫ್ರೂಟಾಗಿ ಗ್ರೋ ಆಗುತ್ತೆ. ಫ್ರೂಟಲ್ಲಿ ಏನಿರುತ್ತೆ, ಸೀಡ್ ಇರುತ್ತೆ. ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್, ಅಂದರೆ ಪ್ಲಾಂಟ್ಸು ಸೀಡ್ಸಿಂದ ಗ್ರೋ ಆಗುತ್ತೆ. ಸೊ ನಾವು ಫ್ಲವರ್ಸ್ನ ಎಂತ ಕರಿತೀವಿ, ಸೀಡ್ ಬಾಕ್ಸಸ್ ಆಫ್ ಪ್ಲಾಂಟ್ಸ್ ಅಂತೇಳಿ ಕರಿತೀವಿ. ಸೀಡ್ ಯಾವುದ್ರಿಂದ ಬಂತು, ಫ್ರೂಟಿಂದ ಬಂತು. ಫ್ರೂಟ್ ಯಾವುದ್ರಿಂದ ಬಂತು, ಫ್ಲವರ್ಸಿಂದ ಬಂತು. ಸೊ ನಾವು ಫ್ಲವರ್ಸ್ನ ಸೀಡ್ ಬಾಕ್ಸಸ್ ಆಫ್ ಪ್ಲಾಂಟ್ಸ್ ಅಂತೇಳಿ ಕರಿತೀವಿ. ಫಂಕ್ಷನ್ ಆಫ್ ಫ್ಲವರ್ಸ್. ಫ್ಲವರ್ಸ್ ಯಾವ ನೆಕ್ಟರ್ ಇನ್ ದೆಮ್ ವಿಚ್ ಅಟ್ರಾಕ್ಟ್ಸ್ ಬೀಸ್ ಅಂಡ್ ಬಟರ್ಫ್ಲೈಸ್. ಫ್ಲವರ್ಸಲ್ಲಿ ನೆಕ್ಟರ್ ಇರುತ್ತೆ. ನೋಡಿ ಇಲ್ಲಿದೆ ಅಲ್ಲ, ಇದು ಇದು ನಾವೇಂತ ಕರಿತೀವಿ, ನೆಕ್ಟರ್ ಅಂತೇಳಿ ಕರಿತೀವಿ. ಇದು ಬೀಸ್ ಅಂದರೆ ಇಲ್ಲಿರೋ ನೆಕ್ಟರನ್ನು ಬೀಸ್ ಏನು ಮಾಡ್ತಿದೆ, ಸಕ್ ಮಾಡ್ತಿದೆ, ಅಂದರೆ ಹೀರ್ಕೊಳ್ತಾ ಇದೆ. ಫ್ಲವರ್ಸ್ ಯಾವ ನೆಕ್ಟರ್, ಫ್ಲವರ್ ದುಂಬಿ ಅಂತ ಕರಿತೀವಿ ಕನ್ನಡದಲ್ಲಿ. ನೆಕ್ಟರ್ ಅಂದರೆ ದುಂಬಿ, ನೆಕ್ಟರ್ ಇದರಲ್ಲಿ ನೆಕ್ಟರ್ ಇರುತ್ತೆ. ವಿಚ್ ಅಟ್ರಾಕ್ಟ್ಸ್ ಬೀಸ್ ಅಂಡ್ ಬಟರ್ಫ್ಲೈಸ್. ಇದೇನು ಮಾಡುತ್ತೆ, ನೆಕ್ಟರ್ ಬೀಸ್ ಮತ್ತು ಬಟರ್ಫ್ಲೈಸ್ನ ಅಟ್ರಾಕ್ಟ್ ಮಾಡುತ್ತೆ. ಬೀಸ್ ಅಂದರೆ ಜೇನುಹುಳಗಳು, ಬಟರ್ಫ್ಲೈಸ್ ಅಂದರೆ ಚಿಟ್ಟೆಗಳು. ಫ್ಲವರ್ಸ್ ಗ್ರೋ ಇನ್ ಟು ಫ್ರೂಟ್ಸ್ ಆ್ಯಂಡ್ ಪ್ರೊಡ್ಯೂಸ್ ಸೀಡ್ಸ್. ಫ್ಲವರ್ ಏನು ಫ್ರೂಟ್ಸನ್ನು ಗ್ರೋ ಮಾಡುತ್ತೆ ಆ್ಯಂಡ್ ಪ್ರೊಡ್ಯೂಸ್ ಸೀಡ್ಸ್, ಮತ್ತು ಸೀಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಫಂಕ್ಷನ್ ಏನಪ್ಪ ಅಂದರೆ, ಫ್ಲವರು ಫ್ರೂಟನ್ನು ಗ್ರೋ ಮಾಡುತ್ತೆ ಮತ್ತು ಸೀಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್. ಪ್ಲಾಂಟ್ಸು ಸೀಡ್ಸಿಂದ ಗ್ರೋ ಆಗುತ್ತೆ. ದಸ್ ಫ್ಲವರ್ಸ್ ಆರ್ ದಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆಫ್ ಪ್ಲಾಂಟ್ಸ್. ಸೊ ನಾವು ಫ್ಲವರ್ಸ್ನ ಎಂತ ಕರಿತೀವಿ, ರೀಪ್ರೊಡಕ್ಟಿವ್ ಆರ್ಗನ್ಸ್ ಆಫ್ ಪ್ಲಾಂಟ್ಸಿಂದ ಕರಿತೀವಿ. ಅಂದರೆ ಮೋಸ್ಟ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್. ಸೀಡ್ಸ್ ಯಾವುದರಿಂದ ಬಂತು, ಫ್ರೂಟಿಂದ. ಫ್ರೂಟ್ ಯಾವುದರಿಂದ ಬಂತು, ಫ್ಲವರಿಂದ. ಸೊ ನಾವು ಫ್ಲವರ್ಸ್ನ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆಫ್ ಪ್ಲಾಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಫ್ರೂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಫ್ರೂಟ್ಸ್. ಫ್ರೂಟ್ಸ್ ಕ್ಯಾರಿ ಸೀಡ್ಸ್. ದೇ ಆಲ್ಸೋ ಕಂಟೈನ್ ಫುಡ್ ಫಾರ್ ಆಲ್ ಲಿವಿಂಗ್ ಥಿಂಗ್ಸ್. ವೆನ್ ಎ ಸೀಡ್ ಈಸ್ ಸೋನ್ ಇನ್ ಸಾಯ್ಲ್ ಆ್ಯಂಡ್ ಗಿವನ್ ಎನಫ್ ವಾಟರ್, ಸನ್ಲೈಟ್ ಆ್ಯಂಡ್ ಹೇರ್, ಇಟ್ ಗ್ರೋಸ್ ಇನ್ ಟು ಎ ನ್ಯೂ ಪ್ಲಾಂಟ್. ಫಂಕ್ಷನ್ಸ್ ಆಫ್ ಫ್ರೂಟ್ಸ್. ಫಸ್ಟ್ ಒನ್, ಫ್ರೂಟ್ಸ್ ಪ್ರೊಡ್ಯೂಸ್ ಆ್ಯಂಡ್ ಪ್ರೊಟೆಕ್ಟ್ ಸೀಡ್ಸ್. ಸೆಕೆಂಡ್, ದೇ ಸ್ಟೋರ್ ಫುಡ್ ದಟ್ ಈಸ್ ಈಟನ್ ಬೈ ಲಿವಿಂಗ್ ಥಿಂಗ್ಸ್, ದಸ್ ಹೆಲ್ಪಿಂಗ್ ಇನ್ ಸೀಡ್ ಡಿಸ್ಪರ್ಸಲ್. ನೋಡಿ, ಫ್ರೂಟ್ಸ್ ಅಂದರೆ ಹಣ್ಣುಗಳು. ಫ್ಲವರಿಂಗ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಫ್ರೂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸು ಫ್ರೂಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಫ್ರೂಟ್ಸ್ ಕ್ಯಾರಿ ಸೀಡ್ಸ್. ಫ್ರೂಟ್ಸಲ್ಲಿ ಏನಿರುತ್ತೆ, ಸೀಡ್ಸ್ ಇರುತ್ತೆ. ದೇ ಆಲ್ಸೋ ಕಂಟೈನ್ ಫುಡ್ ಫಾರ್ ಆಲ್ ಲಿವಿಂಗ್ ಥಿಂಗ್ಸ್. ನೋಡಿ, ಫ್ರೂಟ್ಸ್ ಏನು ಮಾಡುತ್ತೆ, ಎಲ್ಲ ಲಿವಿಂಗ್ ಥಿಂಗ್ಸ್ಗೆ ಬೇಕಾದ ಫುಡ್ಡು ಅದರಲ್ಲಿ ಇರುತ್ತೆ. ವೆನ್ ಎ ಸೀಡ್ ಈಸ್ ಸೋನ್ ಇನ್ ಸಾಯ್ಲ್ ಆ್ಯಂಡ್ ಗಿವನ್ ಎನಫ್ ವಾಟರ್, ಸನ್ಲೈಟ್ ಆ್ಯಂಡ್ ಹೇರ್, ಇಟ್ ಗ್ರೋಸ್ ಇನ್ ಟು ಎ ನ್ಯೂ ಪ್ಲಾಂಟ್. ನೋಡಿ, ನಾವೀಗ ಸೀಡ್ ವೆನ್
when a seed is sown in soil andre sown andre bittodu seed andre bija alva navu soil alli ond bija andre mannalli ond bija na bijutivi and given enough water adike necessity irostu water na navu watering aa plant ke navu en seed ge en martivi watering martivi matte adu avaga sunlight matte air na help tagond bittodu it grows into a new plant अदो न्यू प्लांट आगे ग्रो आगुते फंक्शंस ऑफ फ्रूट्स फर्स्ट वन फ्रूट्स प्रोड्यूस एंड प्रोटेक्ट सीड्स दे स्टोर फूड दैट इज ईटन बाय लिविंग थिंग्स दस हेल्पिंग इन सीड डिस्पर्सल फर्स्ट वन फर्स्ट फंक्शन फंक्शंस ऑफ फ्रूट्स फ्रूट फंक्शन अंदरे फ्रूट प्रोड्यूस एंड प्रोटेक्ट सीड्स फ्रूट सीड ना प्रोड्यूस मारते मत्ते प्रोटेक्ट मारते They store food that is eaten by living things. Living इधो store मरी रहन्ता food ना living things ये मरते heat मरते. Thus helping in seed dispersal. मत्ते अदर help मरते इधो so इंगागी seed dispersal इधो help मरते अदो fruits. First one इनो fruits produce and protect seeds. Fruits वो seeds ना produce मरते मते protect मरते. Second one they store food. ಇದು ಫುಡ್ ಅನ್ನು ಸ್ಟೋರ್ ಮಾಡುತ್ತೆ ಇದು ಸ್ಟೋರ್ ಮಾಡಿರುವಂತ ಫುಡ್ ಲಿವಿಂಗ್ ಥಿಂಗ್ಸ್ ಏನು ಮಾಡುತ್ತೆ ಯೂಸ್ ಮಾಡುತ್ತೆ ದಸ್ ಹೆಲ್ಪಿಂಗ್ ಇನ್ ಸೀಡ್ ಡಿಸ್ಪರ್ಸಲ್ ಸೋ ಮತ್ತೆ ಇದು ಸೀಡ್ ಡಿಸ್ಪರ್ಸಲ್ ಅಲ್ಲಿ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇವತ್ತಿನ ಹೋಮ್ ವರ್ಕ್ ಏನಂದ್ರೆ ರೈಟ್ ಟು ಫಂಕ್ಷನ್ಸ್ ಆಫ್ ಫ್ರೂಟ್ ಅಂಡ್ ಫ್ಲವರ್ಸ್ ಅಂದ್ರೆ ಫ್ಲವರ್ಸ್ ಇನ್ ಟು ಫಂಕ್ಷನ್ಸ್ ಬರಿಬೇಕು ಫ್ರೂಟ್ಸ್ ಇನ್ ಟು ಫಂಕ್ಷನ್ಸ್ ಬರಿಬೇಕು Thank you, childrens.